ಯುಜಿ ಅಡ್ಮಿಷನ್ ರಿಲೇಟೆಡ್ ಆಗಿರುವಂಥ ಕೆಲವು ಅಪ್ಡೇಟ್ ಬೀಳಾಗಿದೆ ಕೆ ವೆಬ್ಸೈಟಲ್ಲಿ. ಸೊ ಒಂದು ಇರೋದು ಯು ಜಿ ಆಯ್ಸ್ ಕೌನ್ಸಿಲಿಂಗ್ಗೆ ರಿಲೇಟೆಡ್ ಇದೆ, ಅದಾದ ನಂತರ ಒಂದು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ಗೆ ರಿಲೇಟೆಡ್ ಇದೆ. ಸೊ ಎರಡು ಅಪ್ಡೇಟ್ನ ಇವಾಗ ನೋಡ್ಕೊಳ್ಳೋಣ. ಸೊ ಇವಾಗ ಫಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಯು ಜಿ ಆಯ್ಸ್ಗೆ ಶುಲ್ಕ ಪಾವತಿ ಮಾಡಲು ಮತ್ತು ಪ್ರವೇಶ ಆದೇಶವನ್ನು ಡೌನ್ಲೋಡ್ ಮಾಡಲು ಮತ್ತು ಕಾಲೇಜಿಗೆ ವರದಿ ಮಾಡಲು ಎರಡನೇ ಸುತ್ತಿನ ಸೀಟು ಹಂಚಿಕೆ ಪರಿಷ್ಕೃತ ವೇಳಾಪಟ್ಟಿ ಅಂತಿದೆ. ಸೊ ಇವಾಗ ನಿಮಗೆ ಯು ಜಿ ಆಯ್ಸ್ ಕೋರ್ಸ್ಗೆ ಫೀ ಪೇ ಮಾಡೋಕ್ಕೆ ಮತ್ತು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಮತ್ತು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡೋಕ್ಕೆ ಇವಾಗ ಡೇಟ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಮುಂಚೆ ಕೂಡ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಲಾಗಿತ್ತು, ಆದರೂ ಕೂಡ ಕೆಲವು ವಿದ್ಯಾರ್ಥಿಗೂ ಕೆ ಇಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿರೋದ್ರಿಂದ ಇವಾಗ ಆ ಡೇಟ್ನ ಕೂಡ ಇವಾಗ ಎಕ್ಸ್ಟೆಂಡ್ ಮಾಡಲಾಗಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ ಡೇಟ್ ಎಲ್ಲವರಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟ್ ಕೂಡ ನೋಡ್ಕೊಳ್ಳೋಣ, ಬಿ ಎಸ್ ಸಿ ನರ್ಸಿಂಗ್ ಎದಕ್ಕಂತ ಇದೆ. ಸೊ ಅದು ಏನಂತ ಹೇಳಿದ್ರೆ, ಇವಾಗ ಮಾಹಿತಿ ಪುಸ್ತಕ ಅಂದರೆ ಈ ಬ್ರೌಸರ್ ಬೀಳಾಗಿದೆ ನಿಮಗೆ. ಬಿ ಎಸ್ ಸಿ ನರ್ಸಿಂಗ್ ಕೌನ್ಸಿಲಿಂಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇರುವಂಥ ಈ ಬ್ರೌಸರ್ನ ಬೀಳಾಗಿದೆ. ಸೊ ಈ ಬ್ರೌಸರ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಓದ್ಕೋಬಹುದು ನಿಮ್ಗೆ ಬೇಕಿದ್ರೆ. ಇಲ್ಲಾಂತ ಹೇಳಿದ್ರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿದೆ, ಮತ್ತೆ ರಿಸರ್ವೇಷನ್ ಕ್ರೈಟೇರಿಯಾ ಆಗಿರ್ಬೋದು, ಬೇರೆ ಬೇರೆ ಕ್ಲಾಸಸ್ ಆಗಿರ್ಬೋದು, ಅದಾದ ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ, ಅದೇ ಥರವಾಗಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಬೇರೆ ಇನ್ಫಾರ್ಮೇಷನ್ ಕೂಡ ನೋಡ್ಕೋತೀವಿ. ಸೊ ಅದಕ್ಕೋಸ್ಕರ ಯಾರಾದರೂ ಕ್ಯಾಂಡಿಡೇಟ್ ಬಿ ಎಸ್ ಸಿ ನರ್ಸಿಂಗ್ಗೋಸ್ಕರ ಯಾರಾದರೂ ವೇಟ್ ಮಾಡ್ತಿದ್ರೆ, ಸೊ ಅವರು ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿ, ಮತ್ತೆ ಅದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅನಂತರ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಯಾಕಂತ ಹೇಳಿದ್ರೆ ನಾವು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋದು ನೋಟಿಫಿಕೇಶನ್ ನಿಮ್ಮಿಂದ ಮಿಸ್ ಆಗಬಾರ್ದು ಅಂತ. ಐ ಹೋಪ್ ಇದುವರೆಗೆ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಎಲ್ಲ ವೀಕ್ಷಕರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇನ್ನೊರಿಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು, ಅಥವಾ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರು, ಇವಾಗ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಗೆಯೇ ಇವಾಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ ನಿಮಗೆ ಇವಾಗ ಫೀ ಪೇ ಮಾಡೋಕ್ಕೆ ಟೈಮ್ನ ಎಕ್ಸ್ಟೆಂಡ್ ಮಾಡಿರೋದು ಮಾರ್ಚ್ ಫಸ್ಟ್ವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಅದು 4 PM ವರೆಗೆ ನಿಮಗೆ ಟೈಮ್ನ ಕೊಡಲಾಗಿದೆ. ಸೊ ಇನ್ನೂ ನಿಮಗೆ ತುಂಬ ಟೈಮ್ ಇದೆ, ಆರಾಮಾಗಿ ಇದನ್ನು ಮಾಡ್ಕೋಬಹುದು. ಅದಾದ್ರೆ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋದು March 2, 5 PM ವರೆಗೆ ಟೈಮ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಇದರಲ್ಲಿ ಎಲ್ಲ ಬರುತ್ತೆ, ಅಂದರೆ ಅಡ್ಮಿಷನ್ ಆರ್ಡರ್ನ ಡೌನ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡೋದು ಎಲ್ಲ ಬರುತ್ತೆ ಇದರಲ್ಲಿ. ಸೊ ಇವಾಗ ನೀವು ಫಸ್ಟಿಗೆ ಫೀನ ಪೇ ಮಾಡೋದಿರುತ್ತೆ, ಫೀನ ಪೇ ಮಾಡಿದ ನಂತರ ನಿಮ್ಮ ಅಡ್ಮಿಷನ್ ಆರ್ಡರ್ನ ಡೌನ್ ಮಾಡ್ಕೋಬೇಕು. ಅಡ್ಮಿಷನ್ ಆರ್ಡರ್ನ ಡೌನ್ ಮಾಡಿಕೊಂಡು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ನಿಮಗೆ ಅಲಾಟ್ ಆಗಿದ್ದು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡಿ ಬರಬೇಕಾಗುತ್ತೆ. ಸೊ ಇವಾಗ ಇದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀವಿ, ಇವಾಗ ಸಾಕಷ್ಟು ಟೈಮ್ ಸಿಕ್ಕಿದೆ. ಸೊ ಆರಾಮಾಗಿ ನೀವು ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್.